ನಮಸ್ಕಾರ ರಿವ್ಯೂ ಗೆ ಸ್ವಾಗತ ನಾನು ಪಂಚಮಸಾಲಿ ಮೀಸಲಾತಿ ಹೋರಾಟದ ಮೂಲಕ ಸಿಕ್ಕಾಪಟ್ಟೆ ಅಬ್ಬರಿಸ್ತಾ ಇರುವಂತಹ ಯತ್ನಾಳ್ ಅವರ ಸೀಕ್ರೆಟ್ ಅನ್ನ ಒಂದೊಂದೇ ಹೊರಗೆ ಅವರದ್ದೇ ಜಿಲ್ಲೆಯ ಕ್ಷೇತ್ರದ ವಿಜಯಪುರದ ಪಂಚಮಸಾಲಿ ನಾಯಕರೇ ಅನ್ನೋದು ಈಗ ಕುತೂಹಲಕ್ಕೆ ಕಾರಣ ಆಗ್ತಿದೆ ಯತ್ನಾಳ್ ಅವರ ವಿವಿಧ ರೀತಿಯ ವಾಗ್ಬಾಣಗಳಿಂದಾಗಿ ಸಿಡಿದೆದ್ದಿರುವಂತಹ ಪಂಚಮಸಾಲಿ ನಾಯಕರೇ ಅದೇ ಸಮುದಾಯದ ನಾಯಕರು ಈಗ ಯತ್ನಾಳ್ ವಿರುದ್ಧ ತೊಡೆತಟ್ಟಿರೋದು ಅಷ್ಟೇ ಅಲ್ಲ ಅವರ ಸೀಕ್ರೆಟ್ಗಳನ್ನು ಹೊರಗೆಳಿತಿರೋದು ತಕ್ಷಣ ಕ್ರಮಕ್ಕೆ ಆಗ್ರಹಿಸ್ತಾ ಇದ್ದಾರೆ ಏನಾಗ್ತಿದೆ ಹಾಗಾದರೆ ಮಾಹಿತಿನ ಮುಂದೆ ಇಡ್ತಾ ಇದ್ದೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬಟನ್ ಕ್ಲಿಕ್ ಮಾಡಿದ್ರೆ ಇಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಎಸ್ ವೀಕ್ಷಕರೇ ಪಂಚಮಸಾಲಿ ಹೋರಾಟ ಈ ಮೀಸಲಾತಿ ಹೋರಾಟ ಯಾವಾಗ ಶುರು ಆಗಿನಿಂದ ದಿನೇ ದಿನೇ ಬಲಿಷ್ಠರಾಗ್ತಿರುವಂತಹ ಅಂದರೆ ಜನಪ್ರಿಯರು ಅಂದರೆ ರಾಜಕೀಯವಾಗಿ ಅವ್ರಿಗೆ ಬಲ ಬಂದಿದೆಯೋ ಇಲ್ಲವೋ ಅನ್ನೋದು ಚುನಾವಣೆಯಲ್ಲಿ ಗೊತ್ತಾಗುತ್ತೆ ಆದರೆ ಜನಪ್ರಿಯತೆ ಪಡ್ಕೊಳ್ತಿದ್ದಾರೆ ಅವರ ಭಾಷಣದ ಶೈಲಿ ಮಾತಿನ ವೈಖರಿಯ ಮೂಲಕ ಸರ್ಕಾರವನ್ನೇ ಮಾತುಗಳನ್ನು ಮಾತುಗಳನ್ನಾಡುವ ಮೂಲಕ ಸೆಡ್ಡು ಹೊಡೆಯುವ ಮೂಲಕ ಸಿಕ್ಕಾಪಟ್ಟೆ ಜನಪ್ರಿಯರಾಗ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದ್ದಾರೆ ಮೀಡಿಯಾಗಳಲ್ಲಿ ಸುದ್ದಿಯಲ್ಲಿದ್ದಾರೆ ಯತ್ನಾಳವರು ಅವರು ಬಸನಗೌಡ ಪಾಟೀಲ್ ಯತ್ನಾಳ ಅವರು ಅವರಿಗೆ ಸಮುದಾಯದ ಪ್ರಭಾವಿ ಸ್ವಾಮೀಜಿಯವರ ಸಂಪೂರ್ಣ ಬೆಂಬಲ ಕೂಡ ಇರೋದರಿಂದ ಜಯಮೃತ್ಯುಂಜಯ ಶ್ರೀಗಳು ಅವರ ಬೆನ್ನಿಗೆ ನಿಂತಿರೋದ್ರಿಂದ ಅವರ ಬಲ ಜಾಸ್ತಿ ಇದೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರವೇ ಈ ಹೊತ್ತಲ್ಲಿ ಯತ್ನಾಳ್ ವಿರುದ್ಧ ಈಗ ಪಂಚಮ ಸಾಲಿ ನಾಯಕರೇ ಅಖಾಡಕ್ಕಿಳಿದಿದ್ದಾರೆ ತೊಡೆತಟ್ಟಿದ್ದಾರೆ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ ಏನಂತ ಇವರು ಹೋರಾಟವನ್ನು ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಬಳಸ್ಕೊಳ್ತಿದ್ದಾರೆ ಎಲ್ಲ ವೇದಿಕೆಯನ್ನು ನೋಡಿ ಅವರು ಎಲ್ಲೇ ಹೋದರೂ ಭಾಷಣ ಮಾಡ್ತಿರೋದು ಹೋರಾಟ ಮೀಸಲಾತಿಯ ಬಗ್ಗೆ ಸಮುದಾಯದ ಏಳ್ಗೆಯ ಬಗ್ಗೆ ಮಾತಾಡ್ತಿದ್ದಾರೋ ಅಥವಾ ಅವಕಾಶ ಸಿಕ್ಕಾಗೆಲ್ಲ ವಿಜಯೇಂದ್ರ ಬಯ್ಯೋದು ಯಡಿಯೂರಪ್ಪನವರು ಬಯ್ಯೋದು ನಿರಾಣಿ ಬೈಯೋದು ಬೆಲ್ಲದ ಬಯ್ಯೋದು ಹರಿಹರ ಸ್ವಾಮೀಜಿ ಬೈಯೋದು ಇಷ್ಟನ್ನೇ ಮಾಡ್ತಿದ್ದಾರೆ ಬಿಟ್ಟರೆ ಸಮುದಾಯಕ್ಕಾಗಿ ಅವರೇನು ಮಾಡ್ತಾ ಇಲ್ಲ ಅಂತ ಈಗ ಆಕ್ರೋಶದ ಮಾತುಗಳನ್ನು ಆಡ್ತಿದ್ದಾರೆ ಅಷ್ಟೇ ಅಲ್ಲ ಅವರು ಈ ರೀತಿ ನಾಲಿಗೆ ಹರಿಬಿಡ್ತಿರೋದರ ಪರಿಣಾಮ ನಮಗೆ ಬಿ ಜೆ ಪಿ ಪದಾಧಿಕಾರಿಗಳು ಕಾರ್ಯಕರ್ತರು ನಾಯಕರಿಗೆ ಮತ್ತು ಪಂಚಮಸಾಲಿ ಸಮುದಾಯದ ನಮಗೆ ತಲೆ ಎತ್ಕೊಂಡು ಆಗ್ತಾ ಇಲ್ಲ ಅನ್ನೋದು ಈಗ ಇದೇ ಸಮುದಾಯದ ನಾಯಕರ ಆಕ್ರೋಶದ ಮಾತುಗಳಾಗಿವೆ ಮಾತೆತ್ತಿದ್ರೆ ತಾನು ವಾಜಪೇಯಿಯರ ಸರ್ಕಾರದ ಅವಧಿಯಲ್ಲಿ ಆಗಿದ್ದೆ ನಾನು ಹಾಗೆ ನಾನು ಹೀಗೆ ಅಂತ ಹೊಗಳಿಕೊಳ್ತಾರೆ ಬಿಟ್ಟರೆ ಸಮುದಾಯಕ್ಕಾಗಿ ಇವರು ಏನು ಮಾಡಿದ್ದಾರೆ ಅನ್ನೋ ಪ್ರಶ್ನೆಯನ್ನು ಎತ್ತಿರೋದು ಅಷ್ಟೇ ಅಲ್ಲ ಒಂದೊಂದೇ ಒಂದೊಂದೇ ಅವರ ಇತಿಹಾಸವನ್ನು ಹೊರಗಡೆ ಹಾಕ್ತಿದ್ದಾರೆ ಅದೇ ಸಮುದಾಯದ ನಾಯಕರು ವಿಜಯಪುರದವರೇ ಪಂಚಮಸಾಲಿ ನಾಯಕರೇ ಆಲ್ರೆಡಿ ಹೇಳಿದ ಹಾಗೆ ಇವರು ಇದೇ ಜಯಮೃತ್ಯುಂಜಯ ಶ್ರೀಗಳ ವಿರುದ್ಧ ಬಾಯಿಗೆ ಬಂದ ಹಾಗೆ ಮಾತಾಡಿದ್ರು ಒಂದು ಕಾಲದಲ್ಲಿ ಈಗೇನೋ ಹೋರಾಟ ಎಲ್ಲರ ಬಲ ಬೇಕು ಅನ್ನೋ ಕಾರಣದಿಂದ ಒಟ್ಟಿಗೆ ಸೇರಿಸ್ಕೊಂಡಿದ್ದಾರೆ ಸ್ವಾಮೀಜಿ ಸ್ವಾಮೀಜಿಯಲ್ಲೂ ರಾಜಕಾರಣ ಭಾಷಣ ಮಾಡ್ತಾ ಇಲ್ಲ ಆದರೆ ಇವರು ಸ್ವಾಮೀಜಿಯವರ ಬಲವನ್ನ ಮತ್ತು ಸಮುದಾಯದ ಬಲವನ್ನ ಈ ಹೋರಾಟವನ್ನ ಸರ್ಕಾರ ಬ್ಲ್ಯಾಕ್ ಮೇಲ್ ಮಾಡೋಕೆ ಬಳಸ್ಕೊಳ್ತಿದ್ದಾರೆ ಅಂತ ಆರೋಪ ಕೇಳಿ ಬರ್ತಿರೋದು ಆಕ್ರೋಶ ವ್ಯಕ್ತವಾಗ್ತಿರೋದು ಜಯ ಮೃತ್ಯುಂಜಯ ಶ್ರೀಗಳ ವಿರುದ್ಧ ಒಂದು ಕಾಲದಲ್ಲಿ ಇವರೇ ಬಾಯಿಗೆ ಬಂದಂಗೆ ಮಾತಾಡ್ತಿದ್ರು ಈಗ ನಮ್ಮ ಸ್ವಾಮೀಜಿ ನಮ್ಮ ಸ್ವಾಮೀಜಿ ಅಂತ ಬೇಳೆ ಬೇಯಿಸ್ಕೊಳ್ತಿದ್ದಾರೆ ಹರಿಹರ ಸ್ವಾಮೀಜಿ ಅವ್ರನ್ನ ಬಾಯಿಗೆ ಬಂದಂಗೆ ಏಕವಚನದಲ್ಲಿ ಬೈತಿದ್ದಾರಲ್ಲ ಆರಂಭದಲ್ಲಿ ಇವರಿಬ್ರು ಅಂದ್ರೆ ಹರಿಹರ ಪೀಠ ಕೂಡಲೇ ಸಂಗಮ ಪೀಠ ಎರಡೂ ಒಟ್ಟಾಗಿ ಹೋರಾಟ ಕೀಳಿದೆ ಇದ್ದಿದ್ರೆ ಇಷ್ಟು ದೊಡ್ಡ ಸ್ವರೂಪ ಪಡ್ಕೊಳ್ತಾನೆ ಇರಲಿ ಿಲ್ಲ ಅಂತ ಈ ಸಮುದಾಯದ ನಾಯಕರು ಆರೋಪ ಮಾಡ್ತಿರೋದು ನಂಬರ್ ಒನ್ ಎರಡನೆಯದಾಗಿ ಯತ್ನಾಳ್ ಅವರು ಸೀಕ್ರೆಟ್ ಅಂತ ಹೇಳಿದೆ ಯಾವ ಸೀಕ್ರೆಟ್ ಯತ್ನಾಳವರು ಒಬ್ಬ ಒಬ್ಬ ನಾಯಕನನ್ನು ಪಂಚಮಸಾಲಿ ನಾಯಕನನ್ನು ಬೆಳೆಸಿದ್ದಾರ ಕಾರ್ಪೊರೇಟರ್ ಮಾಡಿದ್ದಾರ ಒಬ್ಬ ಝಡ್ ಪಿ ಮೆಂಬರ್ ಮಾಡಿದ್ದಾರೆ ಎಮ್ ಎಲ್ ಎ ಮಾಡಿದ್ದಾರ ಏನಾದರೂ ಪಂಚಮಸಾಲಿ ಸಮುದಾಯಕ್ಕೆ ಇವರ ಕೊಡುಗೆ ಇದೆಯಾ ನೈನ್ಟೀನ್ ನೈಂಟಿ ಫೋರಿಂದ ಇಲ್ಲಿ ತನಕ ಸಮುದಾಯಕ್ಕಾಗಲಿ ಸಮುದಾಯದ ನಾಯಕರಿಗಾಗಲಿ ಇವರ ಕೊಡುಗೆ ಏನು ಅಂತ ಪ್ರಶ್ನೆ ಎತ್ತಿರೋದು ಈಗ ನೋಡಿ ಒಂದು ಪ್ರೆಸ್ ಮೀಟ್ ಆಯಿತು ಸುರೇಶ್ ಬಿರಾದಾರ್ ಸೇರಿದಂತೆ ಹತ್ತಾರು ಪಂಚಮಸಾಲಿ ನಾಯಕರೇ ಕೂತ್ಕೊಂಡು ಯತ್ನಾಳ್ ವಿರುದ್ಧ ಆಕ್ರೋಶದ ಮಾತುಗಳನ್ನು ಆಡಿ ಒಂದಿಷ್ಟು ಹೆಸರುಗಳನ್ನು ಹೇಳಿ ಇವರು ಪಂಚಮಸಾಲಿ ಯಾವ್ಯಾವ ನಾಯಕರಿಗೆ ಅನ್ಯಾಯ ಮಾಡಿದ್ದಾರೆ ಕೆಡವಿದ್ದಾರೆ ಸೋಲೋದಿಕ್ಕೆ ಕಾರಣ ಆಗಿದ್ದಾರೆ ಬಿಟ್ರೆ ಗೆಲ್ಲಿಸಿಲ್ಲ ಅಂತ ಒಂದೊಂದೇ ಹಿಸ್ಟ್ರಿ ಬಿಟ್ಟಿರೋದು ಅವರು ಹೇಳ್ತಾರೆ ಬಿ ಎಲ್ ಪಾಟೀಲ್ ಪಂಚಮಸಾಲಿ ನಾಯಕ ಬಿ ಎಲ್ ಪಾಟೀಲ್ರಿಗೆ ಬಿ ಜೆ ಪಿ ಎಂ ಪಿ ಟಿಕೆಟ್ ಎಲ್ಲ ಬಲ ಒಗ್ಗೂಡು ಬರ್ತಾ ಇದ್ದ ಟೈಮಲ್ಲಿ ಬೆಂಬಲಿಗರ ಪಡೆ ಕಟ್ಕೊಂಡು ಅವರನ್ನು ಬಿ ಎಲ್ ಪಾಟೀಲ್ರನ್ನು ಕೆಡವಿದವರು ಒಬ್ಬ ಪಂಚಮಸಾಲಿ ನಾಯಕನಿಗೆ ಅನ್ಯಾಯ ಮಾಡಿದವರು ಇದೇ ಯತ್ನ ಹಾಳು ಅಂತ ಅವರು ಹಿಸ್ಟ್ರಿ ತೆಗೆದಿರೋದು ಅಷ್ಟು ಸಾಲದು ಅಂತ ಮಂಡಲ ಅಧ್ಯಕ್ಷ ಮುಳುಗೋಡು ಪಾಟೀಲ್ ಅವರಿಗೆ ಸಂಪೂರ್ಣವಾಗಿ ಪಕ್ಷದ ಬಲ ಸಿಕ್ಕಿ ಒಳ್ಳೆಯದಾಗತ್ತೆ ಅನ್ನೋ ಟೈಮಲ್ಲಿ ಎಲ್ಲ ಹಾಳು ಮಾಡಿದವರು ವಿರೋಧ ಮಾಡಿದವರು ಒಂದು ಟೀಮನ್ನು ಎತ್ತ ಕಟ್ಟಿದವರು ಇದೇ ಎತ್ನ ಆಳಸು ಸಮುದಾಯದ ಯಾರೇ ನಾಯಕ ಉದ್ದಾರ ಆಗ್ತಾನೆ ಅವ್ರಿಗೆ ಅವಕಾಶ ಸಿಗ್ತಿದೆ ಸ್ಥಾನಮಾನ ಸಿಗ್ತಿದೆ ಅಂದರೆ ಅದನ್ನು ಹಾಳು ಮಾಡೋದಕ್ಕೆ ಮೊದಲು ಯತ್ನಾಳು ಅವ್ರು ಬರ್ತಾರೆ ಈಗ ಪಂಚಮಸಾಲಿ ಸಮುದಾಯ ಅಂತ ಭಾಷಣ ಬಿಗಿತಿದ್ದಾರಲ್ಲ ಇವರು ಬರೀ ಸಮುದಾಯದಿಂದ ತನಗೆ ಲಾಭ ಆಗಬೇಕು ಅಂತ ಬಯಸ್ತಿದ್ದಾರೆ ಅನ್ನೋ ಆರೋಪವನ್ನು ಗಂಭೀರ ಆರೋಪವನ್ನು ಮಾಡಿದ್ದಾರೆ ಯಾರು ಯಾರನ್ನ ಕೆಡಬಿದ್ದಾರೆ ಇವರು ಪಂಚಮಸಾಲಿ ಸಮುದಾಯಕ್ಕೆ ಏನು ಅನ್ಯಾಯ ಮಾಡಿದ್ದಾರೆ ಅಂತ ವಾಗ್ಬಾಣ ಪ್ರಯೋಗ ಮಾಡುವ ಮೂಲಕ ಆರಂಭದಿಂದ ಇವರು ಸಚಿವ ಸ್ಥಾನ ಸಿಗಲಿ ಅಂತಾನೆ ಈ ಹೋರಾಟಕ್ಕೆ ಧುಮುಕಿದ್ದು ಈಗ ಸಿಗಲ್ಲ ಅಂತ ಗೊತ್ತಾದ್ಮೇಲೆ ನನಗೆ ಕೊಟ್ಟರು ಬೇಡ ಆರು ತಿಂಗಳಿರುವ ಕೊಟ್ರಿಗೆ ಯಾವ ಬೇಕು ಅಂತ ತಾನು ಬಹಳ ನಿಸ್ವಾರ್ಥ ಹೋರಾಟಗಾರ ಅಂತ ಸಾಬೀತು ಮಾಡೋ ಪ್ರಯತ್ನ ಪಡ್ತಿದ್ದಾರೆ ಅಂತ ಆಕ್ರೋಶ ವ್ಯಕ್ತವಾಗ್ತದೆ ಅದಕ್ಕಿಂತ ಮುಂಚೆ ಅವರು ಹದಿನೆಂಟಕ್ಕಿಂತ ಮುಂಚೆ ಎಲ್ಲಿದ್ರು ಅವರೇ ಆತ್ಮಲೋಕನ ಮಾಡ್ಕೋಬೇಕು ಜಯಮೃತ್ಯ ಸ್ವಾಮಿಗಳಿಗೂ ಗೊತ್ತದ ಅವ್ರಿಗೆ ಕೂಡ ಸಿಕ್ಕಾಪಟ್ಟಿ ಬೈದವರೇ ಇವರು ಇನ್ನೇನೋ ಒಂದು ಬಂದು ಇದು ಮಾಡಿ ಒಂದು ಇದಾಗಿದೆ ಅದಕ್ಕೆ ಇನ್ಮೇಲೆ ಈ ಒಂದು ಸಮಾಜದ ಹೆಸರಿನ ಮೇಲೆ ಏನು ಒಂದು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಇದನ್ನ ನಮ್ಮ ಪಂಚಮಸಾಲಿ ಸಮಾಜದ ಯುವಕರು ಸಮಾಜದ ಹಿರಿಯರು ನಮ್ಮ ಭಾರತೀಯ ಜನತಾ ಪಕ್ಷದ ಪಂಚಮಸಾಲಿ ಪದಾಧಿಕಾರಿಗಳು ಅದನ್ನು ಖಂಡಿಸ್ತೇವೆ ಇವತ್ತು ಬಸವನಗೌಡ ಪಾಟೀಲರು ಪಂಚಮಸಾಲಿ ಸಮಾಜಕ್ಕೆ ಏನು ಮಾಡಿದ್ದಾರೆ ಅವರು ಆತ್ಮಾಲೋಕನ ಮಾಡ್ಕೊಳ್ಳಿ ತೊಂಬತ್ನಾಲ್ಕರಿಂದ ಇವತ್ತಿನವರೆಗೂ ಒಬ್ಬ ಪಂಚಮಸಾಲಿ ಯುವಕರನ್ನ ಬೆಳೆಸಿದಾರೋ ಹೇಗೋ ಯಾರನ್ನವರು ಒಬ್ಬ ಜಡ್ ಪಿ ಮೆಂಬರ್ ಮಾಡಿದಾರೋ ಅಥವಾ ಕಾರ್ಪೊರೇಟರ್ ಮಾಡಿದಾರೋ ಒಬ್ಬ ಎಮ್ ಎಲ್ ಎನ್ ಮಾಡಿದಾರೋ ಹೊರತಾಗಿ ನಮ್ಮ ಪಂಚಮಸಾಲಿ ಸಮಾಜದ ಮುಖಂಡರನ್ನೇ ತುಳಿಲಿಕ್ಕೆ ಪ್ರಯತ್ನ ಮಾಡಿದರು ನಮ್ಮ ಕುದುರೆ ಸಾಲೊಟ್ಟಿಗೆ ಬಿ ಎಲ್ ಪಾಟೀಲ್ ಪಾಟೀಲ್ರನ್ನ ಎಂಪಿ ಸೀಟ್ಸ್ ಎಂ ಪಿಗೆ ಅವ್ರು ಹೋ ಭಾರತೀಯ ಜನತಾ ಪಕ್ಷದ ವತಿಯಿಂದ ಸ್ಪರ್ಧೆ ಮಾಡಬೇಕಾದಾಗ ಅವ್ರಿಗೆ ವಿರೋಧ ಮಾಡಿ ಕೆಡ್ವಿದ್ರು ಮತ್ತು ನಗರ ಮಂಡಳ ಅಧ್ಯಕ್ಷ ಆದಂತಹ ಮುಳುಗೌಡ ಪಾಟೀಲ್ ಇಡೀ ಪಕ್ಷ ನಿರ್ಣಯ ತೆಗೆದುಕೊಂಡ್ರೆ ಅವರು ಬೆಂಬಲಿಗರನ್ನು ಬಿಟ್ಟು ಅದನ್ನು ವಿರೋಧ ಮಾಡಿಸಿದ್ರು ಅಂದ್ರೆ ಪಂಚಮಸಾಲಿ ಅಂದ್ರೆ ಸಮಾಜ ಅವ್ರಿಗೆ ಅಷ್ಟೇ ಅನುಕೂಲ ಆಗಿರ್ಬೇಕು ಪಂಚಮಸಾಲಿ ಸಮಾಜ ಅಂದ್ರೆ ಸಲುವಾಗಿ ಅಷ್ಟೇ ಇರಬೇಕು ಅಷ್ಟೇ ಅಲ್ಲ ಇವರು ನಾಲಿಗೆ ಹರಿಬಿಡ್ತಿರೋದ್ರಿಂದಾಗಿ ಈ ಹೋರಾಟಕ್ಕೆ ಹಿನ್ನಡೆ ಆಗ್ತಿದೆ ಇವರು ಈ ಹೋರಾಟಕ್ಕೆ ಬಲ ಅಲ್ಲ ಇವರಿಂದನೇ ಸಮಸ್ಯೆ ಆಗ್ತಿರೋದು ಅಂತ ಈಗ ಆಕ್ರೋಶ ವ್ಯಕ್ತವಾಗ್ತಿದೆ ಯಾವ ಥರ ಹರಿಹರ ಸ್ವಾಮೀಜಿ ದೂರ ಆಗೋ ತರ ಆಯ್ತು ಆ ಕಡೆ ಬೆಲ್ಲದವರು ಮೀಸಲಾತಿ ಕೊಡಬೇಡಿ ಅಂತ ಮುಖ್ಯಮಂತ್ರಿಗಳ ಕಿವಿ ಚುಚ್ಚುತ್ತಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾರೆ ಯಡಿಯೂರಪ್ಪನವ್ರನ್ನ ಬೈತಾರೆ ಸಮುದಾಯದ ಮೇರು ನಾಯಕರು ಪ್ರಮುಖ ನಾಯಕರೇ ಈಗ ತಿರುಗಿ ಬೀಳೋ ರೀತಿಯಲ್ಲಿ ಅಂದರೆ ಅವ್ರ ರೀತಿ ಅವ್ರ ಜೊತೆಗೆ ಒಂದು ದ್ವೇಷ ಬಿತ್ತಿರೋದರಿಂದಾಗಿ ಹೋರಾಟಕ್ಕೆ ಹಿನ್ನಡೆ ಆಗ್ತಿದೆ ಎಲ್ಲರನ್ನ ಒಟ್ಟಿಗೆ ಕರ್ಕೊಂಡು ಹೋಗಿದರೆ ನಿರಾಣಿಯವರು ಅವರ ಜೊತೆಗೂ ದ್ವೇಷ ಕಂಡು ಕಂಡವ್ರ ಜೊತೆಗೆಲ್ಲ ಇವರು ದ್ವೇಷ ಸಾಧಿಸ್ತಾ ಇರೋದ್ರ ಪರಿಣಾಮ ಇವತ್ತು ಹೋರಾಟ ಈ ರೀತಿ ಆಗಿಬಿಟ್ಟಿದೆ ಇಲ್ಲ ಇನ್ನಷ್ಟು ಬಲ ಇರ್ತಿತ್ತು ಹೋರಾಟಕ್ಕೆ ನಮಗೆ ಖಂಡಿತವಾಗಿಯೂ ಇಷ್ಟೊತ್ತಿಗೆ ನ್ಯಾಯ ಸಿಕ್ಕಿರ್ತಿತ್ತು ಅನ್ನೋದು ಸಮುದಾಯದ ನಾಯಕರ ಬಾಯಲ್ಲಿ ಇವತ್ತು ಬರ್ತಾ ಇರುವಂತಹ ಮಾತು ಸೊ ಯತ್ನಾಳ್ ವಿರುದ್ಧ ಈಗ ಪಂಚಮಸಾಲಿ ನಾಯಕರು ತೊಡೆತಟ್ಟಿರೋದು ಇವರಿಂದಾಗಿ ಬಿ ಜೆ ಪಿಗೆ ಮತ್ತು ನಾವು ಸಮುದಾಯದ ನಾಯಕರಿಗೆ ನಿಜವಾಗಿಯೂ ಈ ಭಾಗದಲ್ಲಿ ಸಮಸ್ಯೆ ಆಗ್ತಿದೆ ಲಾಭ ಆಗ್ತಿಲ್ಲ ತಕ್ಷಣ ಇವ್ರ ಮೇಲೆ ಪಕ್ಷ ಕ್ರಮ ಕೈಗೊಳ್ಳಬೇಕು ಸಮುದಾಯದ ನಾಯಕರು ಎಚ್ಚರಿಸಬೇಕು ಸ್ವಾಮೀಜಿಗಳು ಕೂಡ ಇವರಿಗೆ ಬಿಸಿ ಮುಟ್ಟಿಸಬೇಕು ಸಮುದಾಯದ ಹೋರಾಟ ದಿಕ್ಕು ತಪ್ಪಿಸ್ತಿದ್ದಾರೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಸರ್ಕಾರ ನಮ್ಮ ಮೇಲೆ ನಂಬಿಕೆ ಕಳ್ಕೊಳ್ಳೋ ರೀತಿ ಮಾಡಿದ್ದಾರೆ ಅಂತ ಈಗ ಹಿಂದಿನ ವಿಚಾರಗಳನ್ನು ಹಳೆ ಇತಿಹಾಸದ ಸೀಕ್ರೆಟ್ಗಳನ್ನೆಲ್ಲ ಹೊರಗಡೆ ಬಿಟ್ಟು ಯತ್ನಾಳ್ ವಿರುದ್ಧ ಮುಗಿಬಿದ್ದಿರೋದು ಪಂಚಮಸಾಲಿ ನಾಯಕರೇ ಅನ್ನೋದು ಇದು ಸದ್ಯ ಪಂಚಮಸಾಲಿ ಹೋರಾಟಕ್ಕೆ ಸಂಬಂಧಪಟ್ಟಂತೆ ವಿಜಯಪುರದಲ್ಲಿ ಯತ್ನಾಳವರ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿಯೇ ಆಗ್ತಿರುವಂತಹ ಬೆಳವಣಿಗೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ವಿಚಾರಗಳನ್ನು ಬಹಿರಂಗಪಡಿಸೋದಾಗಿ ಯತ್ನಾಳ್ ಬಗ್ಗೆ ಹೊರಗೆಳೆದು ತರೋದಾಗಿ ಈಗ ಸವಾಲು ಹಾಕ್ತಿದ್ದಾರೆ ಅದೇ ಸಮುದಾಯದ ನಾಯಕರು ವೀಕ್ಷಕರೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬಟನ್ ಕ್ಲಿಕ್ ಮಾಡಿದ್ರೆ ಇಲ್ಲ ಅಪ್ಡೇಟ್ಸ್ ನಿಮ್ಮ ದಾಳಿ ಥ್ಯಾಂಕ್ ಯು